ಯಾರ ಮನೆ ಮೇಲಾಗಿದ್ರೂ ಅಥವಾ ಮನುಷ್ಯನ ಮೇಲಾಗಿದ್ರೂ ನರದೃಷ್ಟಿ ಅನ್ನೋದು ಬಿದ್ದರೆ ಆ ಮನೆ ಏಳಿಗೆ ಆಗೋದಿಲ್ಲ. ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಅದು ನಿರ್ವಿಘ್ನವಾಗಿ ನೆರವೇರೋದಿಲ್ಲ. ಮನೆಯಲ್ಲಿ ಯಾವಾಗಲೂ ಮನಸ್ತಾಪಗಳು ಜಗಳಗಳು ಆಗ್ತಾನೆ ಇರುತ್ತೆ. ಹಾಗಾದರೆ ಈ ನರದೃಷ್ಟಿ ಅಥವಾ ದೃಷ್ಟಿದೋಷವನ್ನು ನಿವಾರಣೆ ಮಾಡೋದು ಹೇಗೆ? ನಮ್ಮ ಅಂಗಡಿ ಮೇಲಾಗಿರ್ಬೋದು, ನಮ್ಮ ಮನೆ ಮೇಲಾಗಿರ್ಬೋದು ಅಥವಾ ನಮ್ಮ ಮೇಲಾಗಿರ್ಬೋದು ಯಾರದೇ ಒಂದು ಕೆಟ್ಟ ದೃಷ್ಟಿ ಬೀಳದೇ ಇರೋ ಹಾಗೆ ನಾವು ಹೇಗೆ ತಡಿಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಸಣ್ಣ ಪರಿಹಾರದೊಂದಿಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ರೆ ಈ ಪರಿಹಾರವನ್ನು ಹೇಗೆ ಮಾಡ್ಕೊಳ್ಬೇಕು, ಯಾವ ಸಮಯದಲ್ಲಿ ಮಾಡ್ಕೋಬೇಕು, ಯಾವ ದಿನ ಮಾಡ್ಕೋಬೇಕು ಅನ್ನೋದೆಲ್ಲದನ್ನು ಕೂಡ ನಿಮಗೆ ಅರ್ಥವಾಗುತ್ತೆ. ಹಾಗಾದರೆ ಇನ್ನಾಗ್ತಡ ಬನ್ನಿ ವಿಡಿಯೋನ ಶುರು ಮಾಡೋಣ. ನಮಸ್ಕಾರ ಸ್ನೇಹಿತರೆ, ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಈ ಗುರೂಜಿಯವರ ನಂಬರ್ಗೆ ಕಾಲ್ ಮಾಡಿ ಹಾಗೂ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿ. ಈ ಪರಿಹಾರವನ್ನು ಮಾಡ್ಕೊಳ್ಳೋದು ತುಂಬಾ ಸುಲಭ. ಹಾಗೆ ಈ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಕೆಲವೇ ಕೆಲವು ವಸ್ತುಗಳಿದ್ರೂ ಕೂಡ ಸಾಕಾಗತ್ತೆ. ನಿಮ್ಮ ಮನೆಯಲ್ಲಿ ಈಗಾಗಲೇ ಬಳಸಿರೋವಂಥ ಎರಡು ದೀಪಗಳನ್ನು ತಗೊಂಡು ಆ ದೀಪಗಳನ್ನು ನೀಟಾಗಿ ತೊಳ್ಕೊಳ್ಳಿ. ಹೊಸ ದೀಪನೇ ಬೇಕು ಅನ್ನೋ ಹಾಗೇನಿಲ್ಲ, ಹಳೆ ದೀಪ ನೀವು ಬಳಸಿರೋದನ್ನೇ ನೀಟಾಗಿ ತೊಳೆದು ಅದನ್ನು ನೀವು ಈ ಪರಿಹಾರ ಮಾಡಿಕೊಳ್ಳೋದಕ್ಕೆ ಬಳಸ್ಬೋದು. ಈ ಪರಿಹಾರವನ್ನು ನೀವು ವಾರಕ್ಕೊಂದ್ಸಲ ಅಂದರೆ ಶುಕ್ರವಾರದ ದಿನ ಮಾಡ್ಬೋದಾಗಿದೆ. ಶುಕ್ರವಾರದಕ್ಕಿಂತ ಶ್ರೇಷ್ಠ ಅಂದರೆ ಅಮಾವಾಸ್ಯೆ ದಿನ. ಯಾವುದೇ ಒಂದು ದೃಷ್ಟಿದೋಷವನ್ನು ನಿವಾರಣೆ ಮಾಡ್ಕೋಬೇಕು, ಯಾವುದೇ ಒಂದು ಕೆಟ್ಟ ದೃಷ್ಟಿ ನಮ್ಮ ಮನೆ ಮೇಲೆ ಅಥವಾ ನಮ್ಮ ಮೇಲೆ ಬೀಳಬಾರ್ದು ಅಂತಂದರೆ ದೃಷ್ಟಿ ತೆಗೆಯೋದಕ್ಕೆ ಅಥವಾ ದೃಷ್ಟಿದೋಷವನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಅಮಾವಾಸ್ಯೆ ತುಂಬ ಸೂಕ್ತವಾದಂತಹ ದಿನ. ತಿಂಗಳಿಗೆ ಒಂದು ಸಲ ಈ ಪರಿಹಾರವನ್ನು ಮಾಡ್ತೀವಿ ಅನ್ನೋದಾದರೆ ಅಮಾವಾಸ್ಯೆ ದಿನ ಮಾಡ್ಬೋದು, ಅಥವಾ ವಾರಕ್ಕೊಂದ್ಸಲ ಮಾಡ್ಕೊತೀವಿ ತುಂಬಾ ನಮಗೆ ದೃಷ್ಟಿ ಆಗುತ್ತೆ ಯಾವಾಗ್ಲೂ ಮನೆಯಲ್ಲಿ ತುಂಬಾ ಜಗಳ ಆಗುತ್ತೆ ಅನ್ನೋರು ವಾರಕ್ಕೊಂದ್ಸಲ ಶುಕ್ರವಾರದ ದಿನ ನೀವು ಮಾಡ್ಕೊಳ್ಬೋದು. ತೊಳ್ಕೊಂಡಿರೋವಂಥ ಈ ಮಣ್ಣಿನ ದೀಪಗಳಿಗೆ ಅರಿಶಿನವನ್ನು ಹಚ್ಚಬೇಕು ಪೂರ್ತಿಯಾಗಿ. ಸ್ವಲ್ಪ ಅರಿಶಿನವನ್ನು ನೀರಿನಲ್ಲಿ ಮಿಕ್ಸ್ ಮಾಡಿಕೊಂಡು ಒಂದು ಪೇಸ್ಟ್ ಥರ ತಯಾರು ಮಾಡಿಕೊಂಡು ಆ ಒಂದು ಅರಿಶಿನವನ್ನು ಈ ತೊಳೆದಿಟ್ಕೊಂಡಿರುವಂತಹ ದೀಪಗಳಿಗೆ ಹಚ್ಚಿ ಆನಂತರ ಕುಂಕುಮದಿಂದ ಅಲಂಕಾರವನ್ನು ಮಾಡಬೇಕಾಗತ್ತೆ. ಅರಿಶಿನ ಹಚ್ಚಿದ ನಂತರ ಸ್ವಲ್ಪ ಇದನ್ನು ಆರೋದಕ್ಕೆ ಬಿಡಿ. ಅಂದರೆ ಅರಿಶಿನ ಪೂರ್ತಿ ಆ ದೀಪ ಪೂರ್ತಿಯಾಗಿ ಹೀರಿಕೊಂಡು ಒಣಗೋ ರೀತಿ ಆದಮೇಲೆ ಅದಕ್ಕೆ ಬೇರೆ ಯಾವ್ಯಾವ ವಸ್ತುಗಳನ್ನು ಹಾಕಬೇಕು ಅಂತ ತೋರಿಸ್ತೀನಿ. ಅನಂತರ ಒಂದು ನಿಂಬೆಹಣ್ಣನ್ನು ತಗೊಳ್ಳಿ. ನಿಂಬೆಹಣ್ಣನ್ನು ತಗೊಂಡು ನಿಮ್ಮ ಹೊಸ್ತಿಲಿಗೆ, ನಿಮ್ಮ ಮನೆಗೆ, ನಿಮ್ಮ ಬಾಗಿಲಿಗೆ ಪೂರ್ತಿಯಾಗಿ ಆ ದೃಷ್ಟಿಯನ್ನು ತಕ್ಕೊಳ್ಳಿ. ನಿಮಗೂ ಕೂಡ ದೃಷ್ಟಿ ಆಗುತ್ತೆ ಜಾಸ್ತಿ ಅಂದರೆ ನಿಮಗೂ ಕೂಡ ತಲೆಯಿಂದ ಮೂರು ಸಲ ದೃಷ್ಟಿಯನ್ನು ನೀವಾಳಿಸ್ಕೊಂಡು ಆ ಒಂದು ನಿಂಬೆಹಣ್ಣನ್ನು ಹೊಸ್ತಿಲಿನ ಮೇಲೆ ಇಟ್ಟು ಅರ್ಧ ಭಾಗಕ್ಕೆ ಈ ರೀತಿ ಕಟ್ ಮಾಡ್ಕೋಬೇಕು. ಈ ರೀತಿ ಕತ್ತರಿಸಿರೋವಂಥ ನಿಂಬೆಹಣ್ಣಿನ ಒಂದು ಹೋಳನ್ನು ಕುಂಕುಮದಲ್ಲಿ ಹದ್ದಬೇಕಾಗತ್ತೆ, ಇನ್ನೊಂದು ಹೋಳನ್ನು ಅರಿಶಿನದಲ್ಲಿ ಹದ್ದಬೇಕು. ಒಂದು ನಿಂಬೆಹಣ್ಣಿಗೆ ಪೂರ್ತಿಯಾಗಿ ಅರಿಶಿನವನ್ನು ಹಚ್ಚಿದ್ರೆ ಇನ್ನೊಂದು ನಿಂಬೆಹಣ್ಣಿನ ಹೋಳಿಗೆ ಪೂರ್ತಿಯಾಗಿ ಕುಂಕುಮವನ್ನು ಹಚ್ಚಬೇಕಾಗತ್ತೆ. ಈ ರೀತಿಯಾಗಿ ಯಾವುದೇ ಒಂದು ನೆಗೆಟಿವ್ ಎನರ್ಜಿಯನ್ನು ಕಡಿಮೆ ಮಾಡಬೇಕು ಅಂದರೆ ಅಥವಾ ದೃಷ್ಟಿದೋಷವನ್ನು ನಿವಾರಣೆ ಮಾಡಬೇಕು ಅಂದರೆ ನಿಂಬೆಹಣ್ಣು ಹಾಗೆ ಉಪ್ಪು ಎರಡೂ ಕೂಡ ತುಂಬಾ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಯಾರಿಗೆ ದೃಷ್ಟಿ ಆಗಿದ್ರೂ ಕೂಡ ಮೊದಲು ನಾವು ದೃಷ್ಟಿ ನಿವಾಳಿಸುವಂಥದ್ದು ಒಂದು ನಿಂಬೆಹಣ್ಣಲ್ಲಿ ಮತ್ತೊಂದು ಉಪ್ಪಲ್ಲಿ. ಹಾಗಾಗಿ ಈ ಪರಿಹಾರದಲ್ಲಿ ಎರಡನ್ನೂ ಕೂಡ ನಾವು ಬಳಸ್ತಾ ಇದ್ದೀವಿ. ಇವಾಗ ಈ ರೀತಿ ಅರಿಶಿನ ಹಚ್ಚಿ ಒಣಗಿಸಿಟ್ಕೊಂಡಿರೋವಂಥ ದೀಪಕ್ಕೆ ಪೂರ್ತಿಯಾಗಿ ಕಲ್ಲುಪ್ಪನ್ನು ಹಾಕಬೇಕು. ಉಪ್ಪಿನಿಂದ ಮಾಡುವಂಥ ಯಾವುದೇ ಪರಿಹಾರ ಆದ್ರೂ ಕೂಡ ಯಾವುದೇ ಕಾರಣಕ್ಕೂ ಪುಡಿ ಉಪ್ಪನ್ನು ಬಳಸಬಾರ್ದು. ಕಲ್ಲುಪ್ಪು, ಸಮುದ್ರದ ಉಪ್ಪು ಅಂತ ಏನು ಕರಿತೀವಿ ಅದೇ ಉಪ್ಪನ್ನು ಬಳಸಬೇಕಾಗತ್ತೆ. ಈ ರೀತಿಯಾಗಿ ಕಲ್ಲುಪ್ಪನ್ನು ಆ ಹಣತೆಯೊಳಗಡೆ ಹಾಕ್ಕೊಂಡು ಅದನ್ನು ಸಮತಟ್ಟಾಗಿ ಮಾಡ್ಕೊಳ್ಳಿ. ಅನಂತರ ನಾವು ದೃಷ್ಟಿ ನಿವಾಳಿಸಿ ಅರ್ಧಕ್ಕೆ ಕತ್ತರಿಸಿರೋವಂಥ ನಿಂಬೆಹಣ್ಣಿನ ಹೋಳಿಗೆ ಒಂದು ಅರಿಶಿನ ಒಂದು ಕುಂಕುಮ ಹಚ್ಚಿದೀವಲ್ಲ, ಆ ಹೋಳನ್ನು ಒಂದು ದೀಪದ ಮೇಲೆ ಅರಿಶಿನ ಹಚ್ಚಿರೋವಂಥ ನಿಂಬೆಹಣ್ಣಿನ ಹೋಳು, ಹಾಗೆ ಮತ್ತೊಂದು ದೀಪದ ಮೇಲೆ ಕುಂಕುಮ ಹಚ್ಚಿರೋವಂಥ ನಿಂಬೆಹಣ್ಣಿನ ಹೋಳನ್ನು ಇಟ್ಕೋಬೇಕು. ಈ ಪರಿಹಾರವನ್ನು ಅಮಾವಾಸ್ಯೆ ದಿನ ಮಾಡ್ತಾ ಇದ್ದೀರಾ ಅಂತಂದರೆ ಸಂಜೆ ಸುಮಾರು 5:30-7 ಗಂಟೆ ಸಮಯದ ಒಳಗಡೆ ಮಾಡ್ಕೊಳ್ಳಿ. ಅಂದರೆ ಗೋಧೂಳಿ ಸಮಯದಲ್ಲಿ ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಳಿ. ಶುಕ್ರವಾರದ ದಿನ ಮಾಡ್ತಾ ಇದ್ರೂ ಕೂಡ ಸಂಜೆ 5:30-7 ಗಂಟೆ ಒಳಗಡೆ ಈ ಒಂದು ಪರಿಹಾರವನ್ನು ನೀವು ಮಾಡ್ಕೋಬೇಕಾಗತ್ತೆ. ಇವಾಗ ಇದು ರೆಡಿಯಾಗಿದೆ, ಇದನ್ನು ಯಾವ ರೀತಿ ನಾವು ಇಡಬೇಕು ಅಂತ ತೋರಿಸ್ತೀನಿ. ಅಮಾವಾಸ್ಯೆ ದಿನ ಆಗಲಿ ಅಥವಾ ಶುಕ್ರವಾರದ ದಿನ ಆಗಲಿ ದೇವ್ರ ಪೂಜೆ ಮಾಡೋದಕ್ಕಿಂತ ಮುಂಚೆ ಹೊಸ್ತಿಲು ಪೂಜೆಯನ್ನು ಮಾಡಿರ್ತೀರಲ್ವ, ಹೊಸ್ತಿಲಿಗೆ ಅರಿಶಿನ ಕುಂಕುಮ ಹಚ್ಚಿ ರಂಗೋಲಿ ಹಾಕಿ ಅಲ್ಲಿ ನೀವು ಈ ಎರಡೂ ದೀಪಗಳನ್ನ ಇಡಬೇಕಾಗತ್ತೆ. ಹೊಸ್ತಿಲಿನ ಬಲಭಾಗ ನಮ್ಮ ಎಡಭಾಗ, ನಮಗೆ ಎಡಭಾಗದಲ್ಲಿ ಹೊಸ್ತಿಲಿನ ಬಲಭಾಗದಲ್ಲಿ ಅರಿಶಿನ ಹಚ್ಚಿರೋವಂಥ ನಿಂಬೆಹಣ್ಣಿನ ಹೋಳನ್ನು ಇಡಬೇಕಾಗತ್ತೆ.
ಹೊಸ್ತಿಲಿನ ಎಡಭಾಗ ಅಂದರೆ ನಮ್ಮ ಬಲಭಾಗಕ್ಕೆ ಕುಂಕುಮ ಹಚ್ಚಿರೋವಂಥ ನಿಂಬೆಹಣ್ಣಿನ ಹೋಳನ್ನು ಈ ರೀತಿಯಾಗಿ ಇಡಬೇಕಾಗತ್ತೆ. ಈ ರೀತಿಯಾಗಿ ಪ್ರತಿ ಶುಕ್ರವಾರ ಆಗಿರ್ಬೋದು ಅಥವಾ ಅಮಾವಾಸ್ಯೆಯ ದಿನಗಳಾಗಿರ್ಬೋದು ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಈ ರೀತಿ ಮಾಡ್ಕೊಂಡು ನೋಡಿ, ತುಂಬಾ ಒಳ್ಳೆಯದಾಗತ್ತೆ. ಯಾವುದೇ ಒಂದು ಕೆಟ್ಟ ದೃಷ್ಟಿ ನಿಮ್ಮ ಮನೆಯ ಮೇಲಾಗಲಿ ಅಥವಾ ನಿಮ್ಮ ಅಂಗಡಿ ಮೇಲಾಗಲಿ ನಿಮ್ಮ ಮೇಲಾಗಲಿ ಬೀಳೋದಿಲ್ಲ. ಜೊತೆಗೆ ಮನೆಯಲ್ಲಿ ಪದೇ ಪದೇ ಜಗಳಗಳಾಗ್ತಾ ಇದೆ, ಮನಸ್ತಾಪಗಳಾಗ್ತಾ ಇದೆ ಅಂದ್ರೂ ಕೂಡ ಅದೆಲ್ಲದೂ ಕೂಡ ಕಡಿಮೆ ಆಗುತ್ತೆ. ಹಾಗೆ ಯಾವುದೇ ಒಂದು ನೆಗೆಟಿವ್ ಎನರ್ಜಿ, ಕೆಟ್ಟ ಶಕ್ತಿ ಕೂಡ ನಿಮ್ಮ ಮನೆ ಒಳಗಡೆ ಪ್ರವೇಶ ಮಾಡಲ್ಲ. ಇನ್ನು ಬೇರೆಯವ್ರು ಯಾರೇ ನಿಮ್ಗಾಗದೇ ಇರೋರು, ನಿಮಗೇನೇ ಕೆಟ್ಟದ್ದು ಮಾಡಿಸಿದ್ರು ಕೂಡ, ಮಾಟ ಮಂತ್ರ ಆಗಿರ್ಬೋದು, ಬೇರೆ ಇನ್ಯಾವುದೇ ಕೆಟ್ಟದ್ದು ಮಾಡಿಸಿದ್ರು ಕೂಡ ಅದ್ಯಾವುದು ಕೂಡ ನಿಮಗೆ ತಗಲೋದಿಲ್ಲ. ಇದನ್ನು ಯಾವ ರೀತಿ ವಿಸರ್ಜನೆ ಮಾಡಬೇಕು ಅಂದರೆ, ನೀವು ಶುಕ್ರವಾರದ ದಿನ ಮಾಡ್ಕೊತೀರ ಅಂದರೆ ಗುರುವಾರದ ದಿವಸ ತೆಗೆದು ಅದು ನಿಂಬೆಹಣ್ಣಿನ ಹೋಳನ್ನು ಯಾರು ತುಳಿದೇ ಇರುವಂಥ ಕಡೆ ಯಾವುದಾದ್ರೂ ಒಂದು ಗಿಡದ ಕೆಳಗಡೆ ಹಾಕಿ ಈ ಉಪ್ಪನ್ನು ಒಂದು ಸ್ವಲ್ಪ ನೀರಿನಲ್ಲಿ ಕರಗಿಸಿ ಚೆನ್ನಾಗಿ ಅದನ್ನು ಸಿಂಕಲ್ಲಿ ಅಥವಾ ಯಾವುದಾದ್ರೂ ಗಿಡದ ಕೆಳಗಡೆ ಹಾಕ್ಬೋದು. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಕೆಟ್ಟ ದೃಷ್ಟಿ ಅಥವಾ ನರದೃಷ್ಟಿಯನ್ನು ಯಾವ ರೀತಿ ಸರಳ ಪರಿಹಾರದಿಂದ ನಿವಾರಣೆ ಮಾಡ್ಕೋಬೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ಬರೆ ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.